ಅರೆಸ್ಟ್ ಆಗ್ತಾರಾ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅನ್ನೋದು ಸದ್ಯದ ಪ್ರಶ್ನೆ ಇವತ್ತು ವಿಚಾರಣೆಗೆ ದೆಹಲಿ ಸಿಎಂ ಗೆ ಇಡಿ ಸಮನ್ಸ್ ಜಾರಿ ಮಾಡಿದೆ ಮದ್ಯನೀತಿ ಕೇಸ್ ನಲ್ಲಿ ಹಣ ವರ್ಗಾವಣೆ ಆರೋಪದ ಅಡಿ ವಿಚಾರಣೆ ನಡೆಯತಾ ಇದೆ 338 ಕೋಟಿ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದ ಆರೋಪ ಸಮೀರ್ ಮಹೇಂದ್ರ ಹೇಳಿಕೆಯ ಸಾಕ್ಷಿ ಆಧರಿಸಿ ಇಡಿ ಸಮನ್ಸ್ ಕೇಜ್ರಿವಾಲ್ ಸೂಚನೆ ಮೇರೆಗೆ नायर के हण वर्गावणे आरोप पीएमएलए आक्ट अडियल्ली केजरीवाल के इडी समन्स जारी माडिद्दु इवत्तु देहलिय राजकारणद पालिगे अत्यंत महत्वद दिन इन्नु देहली सीएम अरेस्ट आग्तारे अंत आप सचिवे अतिशी हेळिके कोट्टिद्दारे अरेस्ट माड्तार बिडि अवरन्न अंत राजकीय हेळिकेगळु ओंदु कडे हगरण ओंदु कडे प्रशांत लिक्कर हगरण दोड्ड मट्टद हगरण नडेदिदे अंत हेळलाग्ता इद्दु अदर तनिखेगळु नडेयता इदे हलवारु जनरन्न ईगागले बंधनक्के ओळपडिसलाग्ता इदे केजरीवाल गे समन्स जारी माडिदारे इवत्तु विचारणे एदुरिसबेकु अवर हिंदे सीबीआई कूड केजरीवाल गे समन्स जारीगोळिसितु ईग इडी इदरल्लि मनी लॉन्ड्रिंग आगिदे अन्नुव ओंदु आरोपदडियल्लि मुख्यमंत्री अरविंद केजरीवाल रन्न इवत्तु समन्स जारीगोळिसिदारे इवत्तु विचारणेगे हाजरागुवंते हेळलागिदे इवत विचारण हाजरातार अथवा वकील इन टाइम केतर मध्यान वे स्पष्ट मनीष सिसोडिया केजरीवाल बलगई इडी आम आदमी पक्षद सूत्रधार राइट राइट प्रशांत बरता माहिती प्रकार मत्तोब्ब आप नायकन मेले इडी दाळी आगिदे अरविंद केजरीवाल सरकार के इडी कंटक मत्तोब्ब आप मंत्री मने मेले इडी रेड आगिदे समाज कल्याण सचिव राजकुमार आनंद गे इडी शॉक राजकुमार आनंद मनेयल्लि अधिकारी शोध कार्य नडेयता इदे अक्रम हण वर्गावणे केस गे संबंधिसि इडी दाळि नडेदिदे देहलिय समाज कल्याण सचिव राजकुमार आनंद केजरीवाल विचारणे दिनवे इडी दाळि नडेदिदे बिग अपडेट अरविंद केजरीवाल सरकार के इडी कंटक मत्तोब्ब आप मंत्री मने मेले इडी रेड माडिदे समाज कल्याण सचिव राजकुमार आनंद गे इडी शॉक इवत्तु विचारणे एदुरिसबेकागिदे अरविंद केजरीवाल सीएम अरविंद केजरीवाल अवर मत्तोब्ब सचिव मने मेले इडी दाळि आगिदे ಮತ್ತೊಂದು ಸಚಿವರ ಮನೆ ಮೇಲೆ ದಾಳಿ ಇವತ್ತು ಸಮನ್ಸ್ಗೆ ಉತ್ತರ ಕೊಡ್ತಾರಾ ಕೇಜ್ರಿವಾಲ್ ನೋಡಿ ಅದರಲ್ಲಿ ಮುಖ್ಯ ಪ್ರಶ್ನೆ ಇರತಕ್ಕಂತದ್ದು ಈಗಾಗಲೇ ಮನೀಷ್ ಸಿಸೋಡಿಯಾ ಅವರ ಬೇಲ್ ಅನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ ಸುಪ್ರೀಂ ಕೋರ್ಟ್ ಅವಾಗ ಕಾರಣ ಏನು ಕೊಡ್ತು ಸಿಬಿಐ ಹೇಳಿರೋ ಪ್ರಕಾರ ಇಡಿ ಕೇಸ್ ಅನ್ನು ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿಲ್ಲ ಅಂದ್ರೆ ಇಡಿ ಕೇಸ್ ನಲ್ಲಿ ಅಲ್ಲ ಸಿಬಿಐ ನ ಕೇಸ್ ನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಟೆಂಟೇಟಿವ್ಲಿ ಇಟ್ ಇಸ್ ಎಸ್ಟಾಬ್ಲಿಶ್ಡ್ ದಟ್ ಮನಿ ಟ್ರೇಲ್ ಹ್ಯಾಪನ್ ಹವಾಲಾದ ಮುಖಾಂತರ ಗೋವಾ ಖಾಣ ಹೋಯಿತು ಹೇಗೋಯಿತು ಯಾರಿಂದ ಹೋಯಿತು ಇದೆಲ್ಲವೂ ಕೂಡ ಕರ್ನಾಟಕದಲ್ಲಿ ನಾವೇನಾರು ಪ್ರಕ್ರಿಯೆತಾ ಇದ್ದೀವಿ 84 ಕೋಟಿ ಎಲ್ಲಾ ಗುತ್ತಿಗೆದಾರರು ಸೇರಿ ಹಣವನ್ನ ಸಂಗ್ರಹಿಸಿ ಸರ್ಕಾರಕ್ಕೆ ಕೊಡ್ತಾ ಇದ್ದ್ರು ಅಂತಕಂತ ಮೇಲ್ನೋಟಕ್ಕೆ ಆರೋಪಗಳು ತಥ್ಯ ಇವೆ ಅಂತಕಂತ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಲಿಕ್ಕರ್ ಪಾಲಿಸಿಯನ್ನ ತಂದಾಗ ಇಂಡಿಯಾ ಸ್ಪಿರಿಟ್ಸ್ ಅನ್ನುವ ಕಂಪನಿಯ ಮೂಲಕ ಎಲ್ಲಾ ಗುತ್ತಿಗೆದಾರರು ಮತ್ತು ಮ್ಯಾನುಫ್ಯಾಕ್ಚರರ್ಸ್ ಗಳು ರಿಟೇಲರ್ಸ್ ಅಂಡ್ ಮ್ಯಾನುಫ್ಯಾಕ್ಚರರ್ಸ್ ಗಳು ಸೇರಿ ಸರ್ಕಾರಕ್ಕೆ ಹಣವನ್ನ ಕೊಟ್ಟರು ಒಂದು ಕಮಿಷನ್ ಜಾಸ್ತಿ ಆಯ್ತು ಇನ್ನೊಂದು ಠೇಕಾಗಳನ್ನು ಸರ್ಕಾರಿ ಠೇಕಾಗಳು ಇದ್ವು ಪ್ರೈವೇಟೈಸ್ ಕೊಟ್ಟರು ಅನ್ನುವ ಕಾರಣಕ್ಕೋಸ್ಕರ ದೊಡ್ಡ ಮೊತ್ತದ ಹಣವನ್ನ ಸಂಗ್ರಹಿಸಿ ಕೊಡಲಾಯಿತು ಎಂಆರ್ಪಿ ಅಲ್ಲಿ ರೆಸ್ಟ್ರಿಕ್ಷನ್ಸ್ ಇತ್ತು ಅದನ್ನ ತೆಗೆದು ಹಾಕಲಾಯಿತು ಆ ಕಾರಣದಿಂದ ಹಣದ ಸಂಗ್ರಹಣೆ ನಡೆದಿತ್ತು ಅಂತಕಂತದ್ದು ಆರೋಪ ಇದರಲ್ಲಿ ಮನೀಷ್ ಸಿಸೋಡಿಯಾ ಅವರ ಒಬ್ಬ ಏನೊಂದು ಪ್ರೈವೇಟ್ ಸೆಕ್ರೆಟರಿ ಇದ್ದರು ವಿಜಯ ನಾಯರ್ ಅವರು ಇದನ್ನೆಲ್ಲವನ್ನ ಕೂಡ ಸಂಚಾಲನ ಮಾಡುತ್ತಾ ಇದ್ದರು ಅಂತಕಂತ ಆರೋಪದಡಿಯಲ್ಲಿ ಮೊದಲು ಅವರನ್ನು ಬಂಧಿಸಲಾಯಿತು ಮನೀಷ್ ಸಿಸೋಡಿಯಾ ಬಂಧನ ಆಯಿತು ಈಗ ಕೆಲ ರಿಟೇಲರ್ಸ್ ಗಳು ಹೇಳಿದ್ರು ಅನ್ನುವ ಕಾರಣಕ್ಕೋಸ್ಕರ ಸಂಜಯ್ ಸಿಂಗ್ ಅವರ ಬಂಧನ ಕೂಡ ಆಗಿದೆ ಈಗ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ರನ್ನ ಇವತ್ತು ಸಮನ್ಸ್ ಕೊಡಲಾಗಿದೆ ಇವತ್ತು ಅವರ ಅಂದ್ರೆ ಪಿಎಂಎಲ್ಎ ಆಕ್ಟ್ ಪ್ರಕಾರ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಪ್ರಕಾರ
ಅವರ ಒಂದು ವಿಚಾರಣೆ ನಡೆಯುತ್ತೆ ಅಂತಕಂತ ಒಂದು ವಿಚಾರಣೆ ಹಿಂದೆ ಕೂಡ ನಡೆದಿದೆ ಆದರೆ ಈ ಬಾರಿಯ ವಿಚಾರಣೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಮನೀಶ್ ಸಿಸೋಡಿಯಾ ಅವರ ಬೇಲ್ ರಿಜೆಕ್ಟ್ ಮಾಡುವಾಗಿನ ಉಲ್ಲೇಖಗಳೇನಿವೆ ಅವುಗಳ ಆಧಾರದ ಮೇಲೆ ಅರವಿಂದ್ ಕೇಜ್ರಿವಾಲ್ರ ಬಂಧನ ಆಗುತ್ತಾ ಅಂತಕಂತದರ ಬಗ್ಗೆ ಸ್ಪೆಕ್ಯುಲೇಷನ್ ಇದೆ ಆಮ್ ಆದ್ಮಿ ಪಕ್ಷದ ನಾಯಕರು ಕೂಡ ಹೇಳ್ತಿದ್ದಾರೆ ಇಲ್ಲಿ ಇವತ್ತು ಕೇಜ್ರಿವಾಲ್ರ ಬಂಧನ ಆಗುತ್ತೆ ಅಂತ ಬಂಧನ ಆಗಲಿಲ್ಲ ಅಂದರೆ ಅದೊಂದು ರೀತಿ ಬೇರೆ ಬಂಧನ ಆದರೆ ಆಮ್ ಆದ್ಮಿ ಪಕ್ಷದ ನಾಯಕರು ಹೇಳದಂತೆ ಬಂಧನ ಆದರೆ ದಿಲ್ಲಿ ಸರ್ಕಾರದ ಮುಂದಿನ ಭವಿಷ್ಯ ಏನು ಅಂತಕ್ಕಂತ ಪ್ರಶ್ನೆ ಬರುತ್ತೆ ಇವತ್ತು ಆಮ್ ಆದ್ಮಿ ಪಕ್ಷದ ನಾಯಕರು ನಿನ್ನೆ ಹೇಳಿಕೆ ಕೊಡ್ತಾ ಇದ್ದಾರೆ ನಮ್ಮೆಲ್ಲ ನಾಯಕರನ್ನು ಜೈಲಿಗೆ ಹಾಕ್ತಿದ್ದಾರೆ ನಾವು ಜೈಲಿನಿಂದಲೇ ಸರ್ಕಾರ ನಡೆಸ್ತೀವಿ ಅಂತ ಜೈಲಿನಿಂದ ಸರ್ಕಾರ ನಡೆಸುವ ಕಾನ್ಸ್ಟಿಟ್ಯೂಷನಲಿ ಸಾಧ್ಯ ಇಲ್ಲ ಇಟ್ ವಿಲ್ ಲೀಡ್ ಟು ಎ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಯಾಕಂದರೆ ನಾವು ನೋಡ್ತೀವಿ ಈಗ ಸರ್ಕಾರಿ ವ್ಯವಸ್ಥೆಯಲ್ಲಿ ಒಬ್ಬ ಸರ್ಕಾರಿ ನೌಕರನನ್ನು ಬಂಧನ ಮಾಡಿದರೆ ಲೋಕಾಯುಕ್ತ ಈಗ ದಾಳಿ ಮಾಡುತ್ತೆ ದಾಳಿ ಮಾಡಿದರೆ ಏನು ಕ್ರಮ ತೆಗೆದುಕೊಳ್ಳಲ್ಲ ಆದರೆ ಬಂಧನ ಆದರೆ ಆತನನ್ನು ಸಸ್ಪೆಂಡ್ ಮಾಡಲಾಗತ್ತೆ ಅದೇ ರೀತಿಯಲ್ಲಿ ಮುಖ್ಯಮಂತ್ರಿ ಹಿಂದೆ ನವಾಬ್ ಮಲ್ಲಿಕ್ ಒಬ್ಬರು ಮಂತ್ರಿಯಾಗಿದ್ದುಕೊಂಡು ಜೈಲಿಗೆ ಹೋಗಿದ್ದರು ಆದರೆ ಮುಖ್ಯಮಂತ್ರಿ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಅಂದರೆ ಅದಕ್ಕೊಂದು ಪೊಸಿಷನ್ ಇದೆ ಅದು ಜೈಲಿನಲ್ಲಿ ಇದ್ಕೊಂಡು ನಡೆಸಲಿಕ್ಕೆ ಆಗತ್ತಾ ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆ ಕಾನೂನಿನ ಭಿನ್ನ ಭಿನ್ನ ಅಭಿಪ್ರಾಯಗಳು ಕೇಳಿ ಬರ್ತಾ ಇವೆ ನಾವು ಈಗ ಕರ್ನಾಟಕದಲ್ಲೇ ನೋಡಿದ್ವಿ ಲೋಕಾಯುಕ್ತ ಸಂತೋಷ್ ಹೆಗಡೆ ಒಂದು ವರದಿಯನ್ನು ಕೊಟ್ಟರು ವರದಿ ಕೊಟ್ಟ ರಾತ್ರಿಯೇ ಯಡಿಯೂರಪ್ಪನವ್ರಿಗೆ ಹೈಕಮಾಂಡ್ ಹೇಳ್ತು ನೀವು ರಾಜೀನಾಮೆ ಕೊಡಿ ಅಂತ ಮತ್ತೊಬ್ಬ ಮುಖ್ಯಮಂತ್ರಿಯನ್ನು ತರ್ತೀವಿ ಅನ್ನುವ ಕಾರಣಕ್ಕೋಸ್ಕರ ಮೇವು ಹಗರಣದಲ್ಲಿ ಲಾಲೂ ಪ್ರಸಾದ್ ಯಾದವ್ರ ಹೆಸರು ಕೇಳಿ ಬಂತು FIR CBI ಇನ್ವೆಸ್ಟಿಗೇಷನ್ ಶುರುವಾಗಿ FIR ಹಾಕಿದಾಗ ಅವರು ರಾಜೀನಾಮೆ ನೀಡಬೇಕಾಯಿತು ರಾಬ್ಡಿ ದೇವಿಯನ್ನು ಮುಖ್ಯಮಂತ್ರಿ ಮಾಡಿ ಜೈಲಿಗೆ ಹೋದರು ಮಧು ಕೂಡ ಜೈಲಿಗೆ ಹೋಗಿದ್ದನ್ನು ಕೂಡ ನಾವು ನೋಡಿದ್ದೀವಿ ಉಮಾಭಾರತಿ ಕರಪ್ಷನ್ ಕೇಸ್ ಅಲ್ಲ ಆದರೆ ಒಂದು ಪ್ರತಿಭಟನೆಯ ಕೇಸ್ನಲ್ಲೂ ಕೂಡ ಕೋರ್ಟ್ ಸಮನ್ಸ್ ಬಂದ ಕಾರಣದಿಂದ ಉಮಾಭಾರತಿ ಅವರಿಗೆ ರಾಜೀನಾಮೆ ನೀಡಿ ಹೋಗಿ ನೀವು ಹುಬ್ಬಳ್ಳಿ ಕೋರ್ಟಲ್ಲಿ ಅಟೆಂಡ್ ಆಗಿ ತಕ್ಕಂಥದ್ದನ್ನು ಹೇಳಲಾಯಿತು ಅಲ್ಲಿ ಬಾಬುಲಾಲ್ ಗೌರ್ ಮುಖ್ಯಮಂತ್ರಿ ಆದರು ಅದೇ ರೀತಿಯಲ್ಲಿ ಅರವಿಂದ್ ಕೇಜ್ರಿವಾಲ್ರನ್ನ ಇಡೀ ಇವತ್ತು ವಿಚಾರಣೆಗೆ ಕರೆದಿರುವಾಗ ಒಂದು ವೇಳೆ ಅವರ ಬಂಧನಕ್ಕೊಳಗಾದರೆ ಅದರ ಪೊಲಿಟಿಕಲ್ ಫಾಲೋಔಟ್ ಏನು ಒಂದು ಕಡೆ ಅರವಿಂದ್ ಕೇಜ್ರಿವಾಲ್ರಿಗೆ ಸಿಂಪತಿ ಬರುತ್ತಾ ಇವೆಲ್ಲವೂ ಪ್ರಶ್ನೆಗಳು ಒಂದು ಕಡೆ ಆದರೆ ಜೈಲಿಗೆ ಹೋದ ಕ್ಷಣ ಎರಡು ರೀತಿ ಆಗುತ್ತೆ ಒಂದು ನೀವು ಜೈಲಿಗೆ ಹೋಗ್ತೀರಿ ಅನ್ನುವ ಕಾರಣಕ್ಕೋಸ್ಕರ ಯಾರನ್ನಾದರೂ ಮುಖ್ಯಮಂತ್ರಿ ಮಾಡಬೇಕಾಗತ್ತೆ ಯಾರನ್ನಾದರೂ ಮುಖ್ಯಮಂತ್ರಿ ಮಾಡಿದಾಗ ಪಾರ್ಟಿ ಒಟ್ಟಾಗಿ ಉಳಿಯತ್ತಾ ಅಥವಾ ಮುಂದಿನ ದಿನಗಳಲ್ಲಿ ನಾವು ನೋಡಿದ್ದೀವಿ ಕುರ್ಚಿ ಮೇಲೆ ಕೂತ ತಕ್ಷಣ ಆ ನಾಯಕರ ಮೇಲೆ ಗುಟ್ರು ಹಾಕ್ತಾರೆ ಸದಾನಂದಗೌಡರು ಯಡಿಯೂರಪ್ಪನವ್ರ ನಡುವೆ ಏನಾಯಿತು ಅದೇ ರೀತಿ ಏನಾದರೂ ಈಗ ಕೇಜ್ರಿವಾಲ್ರ ಪಾರ್ಟಿಯಲ್ಲಿ ಘಟನೆಗಳು ನಡೀತಾವ ಈ ಕುತೂಹಲ ನನಗೆ ಜಾಸ್ತಿ ಇದೆ ರೈಟ್ ರೈಟ್ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಇವತ್ತು ಬಹಳ ಇಂಟ್ರೆಸ್ಟಿಂಗ್ ದಿನ ಕೇಜ್ರಿವಾಲ್ ವಿಚಾರಣೆಗೆ ಹಾಜರಾಗ್ತಾರಾ ಇನ್ನಷ್ಟು ಹೆಚ್ಚು ದಿನಗಳನ್ನು ಕೇಳ್ತಾರಾ ಏನಾಗುತ್ತೆ ಅನ್ನೋದು ಇವತ್ತಿನ ಕುತೂಹಲ ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ ಬ್ರೇಕ್ನ ನಂತರ ಇಸ್ರೇಲ್ನಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೋಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್